ಇಂದಿನ ಸಮಾನ ನಾನು ಸರ್ವ ಖಜಾನೆಗಳಿಂದ ಭರ್ಪೂರ ಆತ್ಮ ಸಂಪನ್ನ ಆತ್ಮ ಆಗಿದ್ದೇನೆ ಚಿಂತನೆ ನಾನು ಸದಾ ಸಂಪನ್ನ ಆಗುವುದು ಹೇಗೆ ಸಂಪನ್ನ ಆತ್ಮರ ಲಕ್ಷಣಗಳು ಏನಾಗಿರುತ್ತವೆ ಇದರ ಬಗ್ಗೆ ಇಡೀ ದಿನದಲ್ಲಿ ಆಗಾಗ ಚಿಂತನೆ ಮಾಡಬೇಕು ಸಂಪನ್ನ ಆತ್ಮ ಆಗುವುದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಯೋಗಾಭ್ಯಾಸವನ್ನು ಸಹ ಮಾಡಬೇಕು ಯೋಗಾಭ್ಯಾಸದ ವಿಷಯ ಆಗಿದೆ ನಾನು ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ ತಂದೆಯಿಂದ ಸರ್ವ ಶಕ್ತಿಗಳು ಹಾಗೂ ಗುಣಗಳ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ನಾನು ಸಂಪನ್ನತೆಯ ಅನುಭವ ಮಾಡುತ್ತಿದ್ದೇನೆ ಅದರಿಂದ ನನ್ನ ಸ್ಥಿತಿ ಅಚಲ ಅಡೋಲ ಸ್ಥಿತಿ ಆಗುತ್ತಿದೆ ಅಭ್ಯಾಸ ಮಾಡೋಣ ನಾನು ಜ್ಯೋತಿರ್ಬಿಂದು ಆತ್ಮ ಪರಮಧಾನ್ಮದಲ್ಲಿ ಆ ಮಹಾಶಕ್ತಿಯಾಗಿರುವಂತಹ ಸರ್ವಶಕ್ತಿವಂತನ ಅತಿ ಹತ್ತಿರದಲ್ಲಿ ಇದ್ದೇನೆ ಆ ನನ್ನ ತಂದೆ ರೂಪದಲ್ಲಿ ಬಿಂದು ಆಗಿದ್ದರೂ ಸಹ ಗುಣದಲ್ಲಿ ಹಾಗೂ ಶಕ್ತಿಗಳಲ್ಲಿ ಸಿಂಧು ಆಗಿದ್ದಾರೆ ನಾನು ಸರ್ವಶಕ್ತಿವಂತನ ಅತಿ ಸಮೀಪದಲ್ಲಿರುವ ಆತ್ಮ ಆಗಿದ್ದೇನೆ ಆ ಸರ್ವಶಕ್ತಿವಂತ ತಂದೆಯಿಂದ ಸರ್ವಶಕ್ತಿಗಳ ಕಿರಣಗಳು ಇಡೀ ಪರಮಧಾಮದ ತುಂಬ ಹರಡುತ್ತಿವೆ ಬಣ್ಣ ಬಣ್ಣದ ಕಿರಣಗಳ ಮೂಲಕ ಒಂದೊಂದು ಶಕ್ತಿಯನ್ನು ನಾನು ನನ್ನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ ಅಷ್ಟಶಕ್ತಿಗಳು ಹಾಗೂ ಆತ್ಮನ ಏಳು ಗುಣಗಳನ್ನು ನಾನು ತಂದೆಯಿಂದ ಹರಡುವ ಬಣ್ಣ ಬಣ್ಣದ ಕಿರಣಗಳ ಮೂಲಕ ನನ್ನಲ್ಲಿ ತುಂಬಿಕೊಂಡಿದ್ದೇನೆ ಈಗ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದೇನೆ ಸರ್ವಶಕ್ತಿಗಳಿಂದ ಸಂಪನ್ನ ಆತ್ಮ ಭರ್ಪೂರ ಆತ್ಮ ಆಗಿದ್ದೇನೆ ಸರ್ವ ಗುಣಗಳಿಂದ ಸಂಪನ್ನ ಮತ್ತು ಭರ್ಪೂರ ಆತ್ಮ ಆಗಿದ್ದೇನೆ ಈ ಸಂಪನ್ನತೆಯ ಕಾರಣದಿಂದ ನಾನು ಸದಾ ಅಚಲ ಅಡೋಲ ಸ್ಥಿತಿಯಲ್ಲಿ ಇರುವಂತಹ ಅಚಲ ಅಡೋಲ ಆತ್ಮ ಆಗಿದ್ದೇನೆ ಹೇಗೆ ತುಂಬಿದ ಕೊಡ ತುಳ್ಕೋದಿಲ್ಲ ಹಾಗೆ ಗುಣಗಳಿಂದ ಶಕ್ತಿಗಳಿಂದ ಸಂಪನ್ನ ಆಗಿರುವ ಆತ್ಮ ನಾನು ಪರಿಸ್ಥಿತಿಯ ಯಾವುದೇ ಕೋಲಾಹಲದಲ್ಲಿ ನಾನು ಮಾತ್ರ ಮೇಲೆ ಕೆಳಗೆ ಆಗೋದಿಲ್ಲ ನನ್ನ ಸ್ಥಿತಿ ಅಲಗಾಡೋದಿಲ್ಲ ನಾನು ಸ್ಥಿರಚಿತ್ತ ಅಚಲ ಅಡೋಲ ಆತ್ಮ ಆಗಿಯೇ ಇರುತ್ತೇನೆ ಯಾಕೆಂದರೆ ನಾನು ಶಕ್ತಿಗಳಿಂದ ಗುಣಗಳಿಂದ ಸಂಪನ್ನ ಆಗಿದ್ದೇನೆ ಸದಾ ಅಚಲ ಅಡೋಲ ಸ್ಥಿತಿಯಲ್ಲಿ ಅಂಗದನ ಸಮಾನ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ ಜಗತ್ತಿನ ಯಾವ ಶಕ್ತಿಯು ನನ್ನ ಸ್ಥಿತಿಯನ್ನು ಅಲಗಾಡಿಸಲು ಸಾಧ್ಯವಿಲ್ಲ ಸಂಕಲ್ಪದ ಹೆಜ್ಜೆಯನ್ನು ದೃಢತೆಯಿಂದ ಇಟ್ಟಿರುವಂತಹ ನಾನು ಶಕ್ತಿಶಾಲಿ ಅಂಗದಾಗಿದ್ದೇನೆ ಮಹಾವೀರ ಹನುಮಾನ ಆಗಿದ್ದೇನೆ ತಂದೆಯ ಸಂಘದಿಂದ ಸಾನ್ನಿಧ್ಯದಿಂದ ನಾನು ಭರ್ಪೂರ ಆತ್ಮ ಆಗಿದ್ದೇನೆ ಭರ್ಪೂರತೆಯ ಕಾರಣ ನಾನು ಸದಾ ಅಚಲ ಅಡೋಲ ಸ್ಥಿತಿಯಲ್ಲಿರುವಂತಹ ಯೋಗಿ ಆತ್ಮ ಆಗಿದ್ದೇನೆ ಓಂ ಶಾಂತಿ